ಈ ಒಂದು ವಿಡಿಯೋನ ಫಸ್ಟ್ ಯು ಸಿ ಹಾಗೂ ಸೆಕೆಂಡ್ ಯು ಸಿ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಮತ್ತೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅಫಿಷಿಯಲ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಪಿಯು ಕಡೆನ ಒಂದು ಮಾಡಲ್ ಕ್ವೆನ್ ಪೇಪರ್ನ ರಿಲೀಸ್ ಮಾಡಿದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಥರ ಒಂದು ಡ್ರಾ ಮಾಡ್ಕೊಳ್ಳೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಬ್ಲೂ ಪ್ರಿಂಟ್ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಅಂದರೆ ಈ ಒಂದು ವಿಡಿಯೋನ ಪೂರ್ತಿ ಪೂರ್ತಿಗೋ ತನಕ ನೋಡ್ತಾ ಹೋಗಿ ಹಾಗೂ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋದ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದರೆ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಆಗೋ ಪಕ್ದರೋ ಅಂತ ಬೆಲ್ಲಾಕನ್ನೇ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಏನ್ ನೋಡ್ತಾ ಇದ್ರೆ ಇದು ಅಫಿಷಿಯಲ್ ಪಿ ಯು ಸಿ ವೆಬ್ಸೈಟ್ ಆಗಿದೆ ಅಂದ್ರೆ ಪಿ ಯು ಇ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಆಗಿದೆ ಈ ಒಂದು ವೆಬ್ಸೈಟ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ನಿಮ್ಗೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ರಿಲೀಸ್ ಮಾಡಿದಾರೆ ಅಂದ್ರೆ ತರ್ಟಿ ಪರ್ಸೆಂಟ್ ನ ಸಿಲಬಸ್ನ ರಿಡ್ಯೂಸ್ ಮಾಡಿದ್ಮೇಲೆ ನಿಮ್ಗೆ ಒಂದು ಹೊಸ ಮಾಡಲ್ ಕ್ವೆಶನ್ ಪೇಪರ್ ನ ಬಿಡಬೇಕಾಗಿತ್ತು ಅದಕ್ಕೆ ಒಂದು ಮಾಡಲ್ ಕ್ವೆಶನ್ ಪೇಪರ್ ನ ಬಿಟ್ಟಿದ್ರೆ ಇವಾಗ ನಿಮಗೆ ಯಾವ ತರ ಒಂದು ಮಾಡಲ್ ಕ್ವನ್ ಪೇಪರ್ ನೋಡ್ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಈ ಒಂದು ಪೂರ್ತಿ ಪೂರ್ತಿಗೊಂತ ತನಕ ನೋಡ್ತಾ ಹೋಗಿ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ ಕೂಡ ಶೇರ್ ಮಾಡಿ ಫಸ್ಟ್ ನೀವ್ ಏನ್ ಮಾಡಿದ್ರೆ ಒಂದು ಬ್ರೌಸರ್ ನ ಓಪನ್ ಮಾಡಿ ನಿಮ್ಮ ಹತ್ರ ಯಾವ ಬ್ರೌಸರ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಮೊಬೈಲ್ ಅಲ್ಲಿ ಯಾವ್ದರ ಒಂದು ಬ್ರೌಸರ್ ನ ಓಪನ್ ಮಾಡಿ ಓಪನ್ ಮಾಡಾದ್ಮೇಲೆ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸರ್ಚ್ ಬಾರ್ ಇದೆಯಲ್ಲ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಏನ್ ಮಾಡಿ ಅಂದ್ರೆ ಜಸ್ಟ್ ಒಂದು ಪಿ ಅಂತ ಏನಾದ್ರು ಸರ್ಚ್ ಮಾಡಿ ಅಥವಾ ಪಿ ಇ ಅಂತ ಏನಾದ್ರು ಸರ್ಚ್ ಮಾಡಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಒಂದು ಪಿ ಅಂತ ಸರ್ಚ್ ಮಾಡ್ತೀನಿ ಅಷ್ಟೇ ಪಿ ಅಂತ ಸರ್ಚ್ ಮಾಡಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ ಅಂದ್ರೆ ಪೇಜ್ ಸರ್ಚ್ ಆಗುತ್ತೆ ಇವಾಗ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡೋದ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ತರ ಒಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣುತ್ತೆ ನೋಡಿ ನಿಮಗೆ ಪಿ ಇ ಡಾಟ್ ಕಾ ಡಾಟ್ ನಿಕ್ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇದೊಂದು ಒಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಪಿಯು ಇ ಡಿಪಾರ್ಟ್ಮೆಂಟ್ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಬೇರೆ ವೆಬ್ಸೈಟ್ ಯಾವ್ದು ಕೂಡ ನಂಬಕ್ಕೆ ಹೋಗ್ಬೇಡಿ ಇದೊಂದು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಏನೊಂದು ಪ್ರಕಟ ಆಗುತ್ತೆ ಅದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ಕೂಡ ನಿಮಗೆ ಪಿಯು ಸಿ ರಿಲೇಟೆಡ್ ಅಪ್ಡೇಟ್ಸ್ ಇದ್ರಲ್ಲಿ ಸಿಕ್ತಾ ಇರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಇದರ ಒಂದು ಪೇಜ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ ಇವಾಗ ನೀವು ಅನ್ಯೇ ಅಕಾಡೆಮಿ ಮನಿಯೂ ಕೂಡ ಅರ್ನ್ ಮಾಡಬಹುದಾಗಿರುತ್ತೆ ಯಾರಂದ್ರೆ ನೀಟ್ ಯು ಜಿ ಟ್ವೆಂಟಿ ಟ್ವೆಂಟಿ ಆಸ್ಪೆಟ್ ಆಗಿರ್ಲಿ ಬೇರೆ ಯಾದ್ರು ಕೂಡ ನೀವು ಜಸ್ಟ್ ಅನ್ಯೇ ಕಡೆ ಡೌನ್ ಮಾಡ್ಕೊಂಡು ಕ್ರ್ಯಾಕ್ ಮಾಡಬಹುದಾಗಿರುತ್ತೆ ನೀಟ್ ಟ್ವೆಂಟಿ ಟ್ವೆಂಟಿ ಒನ್ ಎಕ್ಸಾಮ್ ನ ಜಸ್ಟ್ ಲರ್ಡ್ಸ್ ಮಾಡಿ ಅನ್ನ ಯೂಸ್ ಮಾಡಿ ಇವಾಗ ಹೊಸ ಹೊಸ ಒಂದು ಕಾಂಪ್ಯಾಕ್ಟ್ ಬ್ಯಾಚ್ ಇಂದ ಸ್ಟಾರ್ಟ್ ಆಗಿದೆ ತುಂಬಾನೇ ಬೆನಿಫಿಟ್ ಇರುತ್ತೆ ನಿಮಗೆ ಜನವರಿ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಇಲ್ಲಿ ನೀವು ಏನ್ ಮಾಡ್ಬೋದಾಗಿರುತ್ತೆ ಒನ್ ಮಂತ್ ಸಬ್ಸ್ಕ್ರಿಪ್ಷನ್ ಅವರು ಗೆಲ್ಬಹುದಾಗಿರುತ್ತೆ ಅಂದ್ರೆ ಅಮೆಝಾನ್ ಓಚೋದು ಗೆಲ್ಬಹುದಾಗಿರುತ್ತೆ ಇವಾಗ ನಿಮಗೆ ತೋರಿಸ್ತೀನಿ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅನ್ನೋ ಡೀಟೇಲ್ಸ್ ಸ್ಕ್ರೀನ್ ಶಾಟ್ ತಗೋಬಹುದಾಗಿರುತ್ತೆ ನೀವು ಇಲ್ಲಿ ನಿಮ್ಗೆ ಟೆಸ್ಟ್ಗೆ ಏನೊಂದು ಸಿಲೆಬಸ್ ಇರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ಇದು ಕೂಡ ಸ್ಕ್ರೀನ್ ಶಾಟ್ ತೊಗೊಳಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಟೆಸ್ಟ್ ಬರೆಯೋಕೆ ಇಲ್ಲಿ ಜಸ್ಟ್ ಅನ್ಯೇ ಕಡೆ ಮೇಲೆ ಯಾರೊಂದು ಎಜುಕೇಟರ್ಸ್ ಇರ್ತಾರೆ ಕಾಂಪ್ಯಾಕ್ಟ್ ಬಚ್ಚಲ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಏನಂದ್ರೆ ಜಸ್ಟ್ ಅನ್ಯೇ ಕಡೆ ಜಾಯ್ನ್ ಆಗಬೇಕಂದ್ರೆ ನೀವು ಜಸ್ಟ್ ಲೈಟ್ಸ್ ಮಾಡಿ ಅನ್ನ ಕೊಂಡು ಯೂಸ್ ಮಾಡಿ ನೀವು ಏನು ಮಾಡ್ಬೋದಾಗಿರುತ್ತೆ ಅಂದ್ರೆ ಜಾಯ್ನ್ ಆಗಬಹುದಾಗಿರುತ್ತೆ ಇವಾಗ ನಿಮಗೆ ನೆಕ್ಸ್ಟ್ ತಿಳ್ಸ್ಕೊಡ್ತಾ ಇರೋದೇನಂದ್ರೆ ಇವಾಗ ನಿಮಗೆ ಒಂದು ಕ್ವಶನ್ಸ್ ಟಾಪ್ ಎಜುಕೇಟರ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಫುಲ್ ಆಗುತ್ತೆ ನೀವು ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ ವಿತ್ ಬೆಸ್ಟ್ ಜೊತೆ ಅಂದ್ರೆ ಒಂದು ಟೆಸ್ಟ್ನ ನ ತೊಗೊಂಡಾದ್ಮೇಲೆ ನಿಮ್ಗೆ ತುಂಬಾ ಐಡಿಯಾ ಬರುತ್ತೆ ಎಷ್ಟೊಂದು ಓದಿದಿರ ಅನ್ನೋದು ನಿಮಗೆ ಟಾಪ್ ಎಜುಕೇಟೆಡ್ ಮಾಡ್ತಾರೆ ಅಂದ್ರೆ ನಿಮ್ಮ ಅನಾಲಿಸಿಸ್ಮೆಂಟ್ ತಿಳ್ಸ್ಕೊಡ್ತಾರೆ ನೀವು ಸೂಪರ್ ಫಾಸ್ಟಾಗಿ ಲರ್ನ್ ಮಾಡ್ಬೋದಾಗಿರುತ್ತೆ ವಿತ್ ರಿಯಲ್ ರ್ಯಾಂಕಿಂಗ್ ಜೊತೆ ನಿಮಗೆ ಟೆಸ್ಟ್ ಫಾರ್ಮೆಟೊ ಕೂಡ ತೋರಿಸ್ತೀನಿ ಸೆಂಟಿ ಫೈವ್ ಮಿನಿಟ್ಸಲ್ಲಿ ನೀವು ಟ್ವೆಂಟಿ ಏಯ್ಟ್ ಕ್ಷನ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ನಿಮಗೆ ಸೆಪ್ರೇಟ್ ಸಿಲೆಬಸ್ ಇರುತ್ತೆ ಲೆವೆನ್ ಟ್ವೆಲ್ ತರ್ಟೀನ್ಗೆಲ್ಲ ಇವಾಗ ನೀವು ಜಸ್ಟ್ ಅನ್ನೇಕಡೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಅವ್ರಿಗೆ ಗೆಲ್ಬೋದಾಗಿರುತ್ತೆ ಇಲ್ಲಾಂದ್ರೆ ಅಮೆಜಾನ್ ಓಚರ್ ಕೂಡ ಗೆಲ್ಲಬೋದಾಗಿರುತ್ತೆ ಇವಾಗ ನೀವು ಒನ್ ಟು ಫಿಫ್ಟಿ ರ್ಯಾಂಕಿಂಗ್ ಒಳಗಡೆ ಬಂದರೆ ನೀವು ಅಪ್ ಟು ಟೆನ್ ತೌಸಂಡ್ ಗಂಟಾನು ಕೂಡ ನೀವು ಏನು ಮಾಡ್ಬೋದಾಗಿರುತ್ತೆ ಅಂದ್ರೆ ಅಮೆಜಾನ್ ಓಚರ್ನ ಗೆದ್ದು ನೀವು ಏನಾದರೂ ಶಾಪಿಂಗ್ ಮಾಡ್ಬೋದಾಗಿರುತ್ತೆ ಜಸ್ಟ್ ಕಂಟೆಸ್ಟ್ ಸ್ಟಾರ್ಟ್ ಲಾಸ್ಟ್ ಲೈನ್

ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ ಅಫಿಷಿಯಲ್ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಕರ್ನಾಟಕದ ಒಂದು ವೆಬ್ಸೈಟ್ ಆಗಿದೆ ಇದು ಈ ಒಂದು ವೆಬ್ಸೈಟ್ ಅಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ನ ಡ್ರೋ ಮಾಡ್ಕೋಬೋದಾಗಿರುತ್ತೆ ಫಸ್ಟ್ ಪಿ ಸಿ ಸ್ಟೂಡೆಂಟ್ಸ್ ಕೂಡ ಒಂದು ಮಾಡಲ್ ಕ್ವಶನ್ ಅನ್ನು ಡ್ರಾ ಮಾಡ್ಕೋಬೋದಾಗಿರುತ್ತೆ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ಬೋದಾಗಿರುತ್ತೆ ಅಂದ್ರೆ ಒಂದು ಮಾಡಲ್ ಕ್ವಶನ್ ಪೇಪರ್ ಡ್ರಾ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ಫಸ್ಟ್ ಒಂದು ಕ್ಲಾರಿಫೈನಾ ಮಾಡ್ತೀವಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ನೀವು ನೋಡ್ಕೊಂಡ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ತರ ಒಂದು ಕ್ವಶನ್ ಪೇಪರ್ ಬರುತ್ತೆ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಇಲ್ಲ ನಿಮ್ಗೆ ಯಾವುದೇ ಗೊತ್ತಾಗಲ್ಲ ಮತ್ತೆ ಎಕ್ಸಾಮ್ ಅಲ್ಲಿ ಕೂಡ ಒಳ್ಳೆ ಸ್ಕೋರ್ ನ ಮಾಡಕ್ಕಾಗಲ್ಲ ಇಲ್ಲಿ ನಿಮಗೆ ಯಾವ ತರ ಒಂದು ಮೊಡ ಕೃಷ್ಣ ಪೇಪರ್ ನ ಡ್ರೋ ಮಾಡ್ಕೊಂಡು ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಏನ್ ಮಾಡಿ ಅಂದ್ರೆ ಯಾರಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಏನು ಮಾಡ್ಬೇಕಾಗುತ್ತೆ ಅಂದ್ರೆ ಜಸ್ಟ್ ನೀವು ಏನ್ ಮಾಡಿ ಅಂದ್ರೆ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಾದ್ಮೇಲೆ ನಿಮ್ಗೆ ಒಂದು ಕಾಣಿಸಿದ ಒಂದು ಆಪ್ಷನ್ ಏನಂದ್ರೆ ಟ್ವೆಂಟಿ ಟ್ವೆಂಟಿ ಒನ್ ಒಂದು ಸಿಲಬಸ್ ರೆಡ್ಯೂಸ್ ತರ್ಟಿ ಪರ್ಸೆಂಟ್ ಅಂತ ಕಾಣಿಸುತ್ತೆ ಮೊದಲೇ ಒಂದು ಕ್ಲಾರಿಫೈನ ಮಾಡ್ತೀನಿ ನಿಮಗೆ ಡೈರೆಕ್ಟ್ ಮಾಡಲ್ ಕ್ವೆಶನ್ ಪೇಪರ್ ಡೌನ್ಲೋಡ್ ಲಿಂಕ್ ಸಿಗಲ್ಲ ನೀವು ಏನ್ ಮಾಡಬೇಕಾಗುತ್ತೆ ತರ್ಟಿ ಪರ್ಸೆಂಟ್ ರೆಡ್ಯೂಸ್ ಸಿಲಬಸ್ ಅಂತ ಇದೆಯಲ್ಲ ಈ ಒಂದು ಲಿಂಕ್ ಮೇಲೆ ನೀವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಜಸ್ಟ್ ಒಂದು ಕ್ಲಿಕ್ ನ ಮಾಡಬೇಕಾಗುತ್ತೆ ನೀವು ಒಂದು ಕ್ಲಿಕ್ ನ ಮಾಡದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಪೇಜ್ ಇನ್ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಪಿ ಒಂದು ಸಿಲಬಸ್ ಏನೇನು ರೆಡ್ಯೂಸ್ ಆಗಿದೆ ಅನ್ನೋದು ಕೂಡ ನೀವು ಏನ್ ಮಾಡ್ಬೋದಾಗಿರ್ತಾನೆ ಡ್ರಾ ಮಾಡ್ಕೋಬೋದಾಗಿರುತ್ತೆ ಮತ್ತೆ ಇನ್ನೊಂದು ನೀವು ಏನು ಮಾಡ್ಬೋದಾಗಿರುತ್ತೆ ಅಂದ್ರೆ ಮಾಡಲ್ ಕ್ವಶನ್ ಪೇಪರ್ ಕೂಡ ನೀವು ಡ್ರಾ ಮಾಡ್ಕೋಬೋದಕ್ಕೆ ಒಂದು ಲಿಂಕ್ ನ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಇತರ ಇಂಟರ್ಫರೆನ್ಸ್ ಓಪನ್ ಆದ್ಮೇಲೆ ನೀವೇನ್ ಮಾಡ್ಬೇಕಾಗಿರುತ್ತೆ ಮಾಡಬೇಕಾಗಿರುತ್ತೆ ಇಲ್ಲಿ ಮೇಲ್ಗಡೆ ಲಿಂಕ್ ಸಿಲಬಸ್ ಏನ್ ರೆಡ್ಯೂಸ್ ಆಗಿದೆ ಆ ಒಂದು ಡಿಫ್ ಡೌನ್ಲೋಡ್ ಆಗುತ್ತೆ ಆದ್ರೆ ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಆಗಲ್ಲ ಇಲ್ಲಿ ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಜಸ್ಟ್ ಸೆಕೆಂಡ್ ಪೀಸ್ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಫಸ್ಟ್ ಪೀಸ್ ಬೇಕು ಅಂದ್ರೆ ನೀವು ಫಸ್ಟ್ ಪೀಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನಾನು ಸೆಕೆಂಡ್ ಪೀಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ನಾನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಈ ತರ ಒಂದು ಇತರ ಓಪನ್ ಆಗುತ್ತೆ ಸೆಕೆಂಡ್ ಅಲ್ಲಿ ಏನೊಂದು ಸಬ್ಜೆಕ್ಟ್ ಇದೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಮಾಡ್ ಪೇಪರ್ ರಿಲೀಸ್ ಮಾಡಿದ್ರೆ ಕಾಮರ್ಸ್ ಆಗಿರ್ಲಿ ಆರ್ಟ್ಸ್ ಆಗಿರ್ಲಿ ಸೈನ್ಸ್ ಆಗಿರ್ಲಿ ಪ್ರತಿಯೊಂದು ಬಯಾಲಜಿ ಒಂದು ಮಾಡೋಲ್ ಕ್ವೆಶನ್ ಪೇಪರ್ ಡ್ರೋ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ನಾನು ಬಯಾಲಜಿ ಮಾಡಲ್ ಕ್ವೆಶನ್ ಪೇಪರ್ ಡ್ರೋ ಮಾಡ್ಕೊಳ್ಳಕ್ಕೆ ಬಯಾಲಜಿ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಡೌನ್ಲೋಡ್ ಆಪ್ಷನ್ ಕಾಣಿಸುತ್ತೆ ಜಸ್ಟ್ ನೀವು ಏನ್ ಮಾಡಬೇಕಾಗಿರುತ್ತೆ ನೀವು ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡೋದು ನಿಮ್ಗೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಡೌನ್ಲೋಡ್ ಆಗಿದೆ ಇವಾಗ ಡೌನ್ಲೋಡ್ ಮಾಡಿ ನಿಮ್ಗೆ ಯಾವ್ದು ಒಂದು ಪಿ ಎಫ್ ತೋರಿಸ್ತೀನಿ ಇದು ನೋಡ್ತಾ ಇದ್ರೆ ಸೆಕೆಂಡ್ ಪೀಸ್ ಒಂದು ಬಯಾಲಜಿ ಮಾಡಲ್ ಕ್ವೆಶನ್ ಪೇಪರ್ ಆಗಿದೆ ಈ ಒಂದು ಮಾಡೋರ್ ಕ್ವಶನ್ ಪೇಪರ್ ನೋಡ್ಕೊಂಡು ಯಾವ ತರ ಒಂದು ಬ್ಲೂ ಪ್ರಿಂಟ್ ಬಗ್ಗೆ ತಿಳ್ಕೊಳ್ಳೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ಯಾವ ಚಾಪ್ಟರ್ ಎಷ್ಟೆ ಮಾರ್ಕ್ಸ್ ಬರುತ್ತೆ ಅದನ್ನ ಸೈನ್ಸ್ ಆಗಿರಲಿ ಕಾಮರ್ಸ್ ಆಗಿರಲಿ ಇಬ್ಬರು ಕೂಡ ಏನ್ ಮಾಡಿದ್ರೆ ಪೂರ್ತಿ ಹೋಗಿ ನೀವು ಒಂದು ಬ್ಲೂ ಪ್ರಿಂಟ್ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀರಾ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ತರ ಒಂದು ಮಾಡೋಲ್ ಕ್ವೆಶನ್ ಪೇರ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಬೇಕಾಗುತ್ತೆ ಇಲ್ಲಿ ಮೊದಲೇ ಒಂದು ಹೇಳ್ತಾ ಇದೀನಿ ಜನರಲ್ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ ಜಸ್ಟ್ ಅದನ್ನು ಕೂಡ ಓದಿರಿ ಇಲ್ಲಿ ಎ ಬಿ ಅಂತ ನಾಲ್ಕು ಪಾರ್ಟ್ ಇರುತ್ತೆ ಅಂತ ತಿಳ್ಸ್ಕೊಂಡಿದ್ರೆ ಇಲ್ಲಿ ಪಾರ್ಟ್ ಡಿಲ್ ಏನಾಗುತ್ತೆ ಅಂದ್ರೆ ಸೆಕ್ಷನ್ ಒನ್ ಮತ್ತೆ ಸೆಕ್ಷನ್ ಟು ಅಂತ ಎರಡು ಪಾರ್ಟ್ ಇರುತ್ತೆ ಇಲ್ಲಿ ಪಾರ್ಟ್ ಏನ್ ನೋಡಬಹುದಾಗಿರುತ್ತೆ ಪಾರ್ಟ್ ಎಲ್ಲ ಏನ್ ಮಾಡಬೇಕಾಗಿರುತ್ತೆ ಅಂದ್ರೆ ಹತ್ತು ಕ್ವಶನ್ ಕೊಟ್ಟಿದ್ರೆ ಹತ್ತು ಕ್ವಶನ್ ಕೂಡ ಏನಾಗಿರುತ್ತೆ ಅಂದ್ರೆ ಪ್ರತಿಯೊಂದು ಒಂದು ಕ್ವಶನ್ ಕೂಡ ಒಂದೊಂದು ಮಾರ್ಕ್ಸ್ ನ ಕ್ಯಾರಿ ಮಾಡುತ್ತೆ ಇಲ್ಲಿ ಪಾರ್ಟ್ ಬಿಲ್ ನೀವು ಐದು ಕ್ವಶನ್ ಅಟೆಂಡ್ ಮಾಡ್ಬೇಕಾಗಿರುತ್ತೆ ಪ್ರತಿಯೊಂದು ಒಂದು ಕೂಡ ಟೂ ಮಾರ್ಕ್ಸ್ ನ ಕ್ಯಾರಿ ಮಾಡುತ್ತೆ ಇಲ್ಲಿ ನೆಕ್ಸ್ಟ್ ನೀವು ನೋಡಬಹುದಾಗಿರುತ್ತೆ ಪಾರ್ಟ್ ಸಿ ಅಂತ ಕಾಣಿಸಿದೆ ನಿಮ್ಗೆ ಈ ಒಂದು ಪಾರ್ಟ್ ಸಿ ಏನಾಗಿರುತ್ತೆ ಅಂದ್ರೆ ನೀವು ಒಂದು ಐದು ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ ಪಾರ್ಟ್ ಸಿ ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡಿರೋದಕ್ಕೆ ಮೂರು ಮಾರ್ಕ್ಸ್ ನ ಮ್ಯಾಕ್ಸಿಮಮ್ ನೀವು ಒಂದು ಫಿಫ್ಟೀನ್ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದಾಗಿರುತ್ತೆ ಪಾರ್ಟ್ ಸಿ ಇಂದ ಪ್ರತಿಯೊಂದು ಪಾರ್ ಕೂಡ ಚಾಯ್ಸ್ ಇರುತ್ತೆ ಆದ್ರೆ ಒನ್ ಮಾರ್ಕ್ಸ್ ಅಲ್ಲಿ ನಿಮಗೆ ಚಾಯ್ಸ್ ಇರಲ್ಲ ಇದೊಂದು ಕ್ಲಿಯರ್ ಕಟ್ ಆಗಿ ತಿಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ಗೆ ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ತಿಳ್ಕೊಬೋದಾಗಿರುತ್ತೆ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಬಗ್ಗೆ ಕೂಡ ತಿಳ್ಸ್ಕೊಡ್ತಾ ಇದ್ದೀನಿ ಈ ಒಂದು ಕ್ವಶನ್ ಪೇಪರ್ ಅಲ್ಲೇ ನೆಕ್ಸ್ಟ್ ಪಾರ್ಟ್ ಬರೋದು ನಿಮಗೆ ಪಾರ್ಟ್ ಡಿ ಇರುತ್ತೆ ಪಾರ್ಟ್ ಡಿ ನಿಮಗೆ ನಾಲ್ಕು ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ ಪ್ರತಿಯೊಂದು ಕ್ವಶನ್ ಕೂಡ ಐದು ಮಾರ್ಕ್ಸ್ ನ ಕ್ಯಾರಿ ಮಾಡುತ್ತೆ ಇಲ್ಲಿ ಪಾರ್ಟ್ ಡಿ ಏನ್ ಮಾಡಿರ್ತಾರೆ ಅಂದ್ರೆ ಸೆಕ್ಷನ್ ಒನ್ ಮತ್ತೆ ಸೆಕ್ಷನ್ ಟೂ ಅಂತ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿರ್ತಾರೆ ಬೋಲಜಿ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಕ್ವಶನ್ ಪೇಪರ್ ಕ್ಲಿಯರ್ ಕಟ್ ಆಗಿ ಯಾವ ತರ ಕ್ವಶನ್ ಪೇಪರ್ ಫಾರ್ಮೇಟ್ ಇರುತ್ತೆ ಅಂತ ಗೊತ್ತಾಗ್ತಿದೆ ಇಲ್ಲಿ ಸೆಕ್ಷನ್ ಟೂ ಅಲ್ಲಿ ನೋಡಬಹುದಾಗಿರುತ್ತೆ ನೀವು ಏನಂದ್ರೆ ಇಲ್ಲಿ ತೋರಿಸಿದ್ರೆ ನೀವು ಜಸ್ಟ್ ಒಂದು ತ್ರೀ ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ ಅಲ್ಲಿ ನೀವು ಒಂದು ಹದಿನೈದು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದಾಗಿರುತ್ತೆ ಪಾರ್ಟ್ ಡಿ ಸೆಕ್ಷನ್ ಟೂ ಅಲ್ಲಿ ಇಲ್ಲಿ ನಿಮ್ಗೆ ಜಸ್ಟ್ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಅಂತ ಇದೆ ಅನ್ನೋದು ಗೊತ್ತಾಯಿತು ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನೀವು ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ತರ ತಿಳ್ಕೊಂಡು ಇವಾಗ ನಿಮಗೆ ಇಂಪಾರ್ಟೆಂಟ್ ಥಿಂಗು ಬ್ಲೂ ಪ್ರಿಂಟ್ ಬಗ್ಗೆ ವಿಡಿಯೋನ ಸ್ಕಿಪ್ ಮಾಡಿದ್ರು ಅವಾಗ ಇವಾಗ ನೀವು ಸ್ಕಿಪ್ ಹೋಗ್ಬಿಡಿ ಇವಾಗ ನೀವು ಸ್ಕಿಪ್ ಮಾಡಿದ್ರೆ ಯಾವ ಯಾವ ಚಾಪ್ಟರ್ ಎಷ್ಟೆ ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು ಅದಕ್ಕೋಸ್ಕರ ಪ್ರತಿಯೊಂದು ಕೂಡ ನೋಡ್ತಾ ಸ್ಟೂಡೆಂಟ್ ಪ್ರತಿಯೊಂದು ಸ್ಟೂಡೆಂಟ್ಸ್ ಕೂಡ ಲೈಕ್ ಮಾಡಿ ಹಾಗೂ ಇವಾಗ ಹೇಳೋ ವಿಷಯನ ತುಂಬಾನೇ ಇಂಪಾರ್ಟೆಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ ಇವಾಗ ನೀವು ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ನೀವು ಈ ರೀತಿ ತಿಳ್ಕೊಬೋದಾಗಿತ್ತೆ ಒಂದು ಸಬ್ಜೆಕ್ಟ್ ಏನಾಗ್ತಾ ಇರುತ್ತೆ ಅಂದ್ರೆ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ ಇವಾಗ ನಿಮ್ಗೆ ಯಾವ ಒಂದು ಬ್ಲೂ ಪ್ರಿಂಟ್ ನೋಡೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಇವಾಗ ನಿಮಗೆ ಬ್ಲೂ ಪ್ರಿಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಏನಂದ್ರೆ ಇವಾಗ ಬ್ಲೂ ಪ್ರಿಂಟ್ ಎಲ್ಲರೂ ಕೂಡ ಏನ್ ಆಗಲ್ಲ ಅಂದ್ರೆ ಕರೆಕ್ಟ್ ಆಗಿ ಆಗಲ್ಲ ಯಾಕೆಂದ್ರೆ ಇವಾಗ ನೀವು ಎಷ್ಟು ಕೆಲವರು ಏನ್ ಮಾಡಿರ್ತಾರೆ ಪ್ರೂತ್ ಸಬ್ಜೆಕ್ಟ್ ನ ಆಗ್ಲೇ ಓದಿರ್ತೀರ ಕೆಲವರು ಏನ್ ಮಾಡಿರ್ತಾರೆ ಕೆಲವು ಓದೇ ಇರಲ್ಲ ಕೆಲವರು ಅರ್ಧ ಬರ್ಧ ಓದಿರ್ತೀರ ಚಾಪ್ಟರ್ಸ್ನ ಅವರಿಗೆ ಒಂದು ಇವಾಗ ಬ್ಲೂ ಪ್ರಿಂಟ್ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ ಏನಂದ್ರೆ ಇಲ್ಲಿ ಪಾರ್ಟಿ ಎ ಪಾರ್ಟ್ ಬಿ ಪಾರ್ಟ್ ಸಿ ಡಿ ಅಂತ ಇದೆ ಇಲ್ಲಿ ನೀವು ಏನ್ ಮಾಡ್ಬೇಕಾಗಿರುತ್ತೆ ಫಸ್ಟ್ ನೀವು ಒಂದು ಏನ್ ಮಾಡಿ ಅಂದ್ರೆ ಒಂದು ಕ್ವಶನ್ ಪೇಪರ್ನ ತಗೊಳ್ಳಿ ಅಥವಾ ಒಂದು ಶೀಟ್ ನ ತಗೊಳ್ಳಿ ಒಂದು ಶೀಟ್ ನ ತಗೊಂಡು ಏನ್ ಮಾಡಿ ಅಂದ್ರೆ ಒಂದು ಶೀಟ್ ಅಲ್ಲಿ ಏನ್ ಮಾಡಿ ಅಂದ್ರೆ ಈ ವರ್ಷ ಎಷ್ಟೊಂದು ಚಾಪ್ಟರ್ಸ್ ಇದೆ ಅದನ್ನ ಒಂದು ಲಿಸ್ಟ್ ಔಟ್ ನ ಮಾಡ್ತಾ ಬನ್ನಿ ಅದನ್ನ ಲಿಸ್ಟ್ ಔಟ್ ನ ಮಾಡ್ತೀರಾ ಲಿಸ್ಟ್ ಔಟ್ ನಾವು ಏನ್ ಮಾಡ್ತೀರಾ ಅಂದ್ರೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಆಗಿ ನಾಲ್ಕು ಕಾಲಮ್ ಆಗಿ ಡಿವೈಡ್ ನ ಮಾಡಿ ಮತ್ತೆ ಲಾಸ್ಟ್ ಒಂದು ಕಾಲಮ್ ಅಲ್ಲಿ ಟೋಟಲ್ ಮಾರ್ಕ್ಸ್ ಅಂತ ಒಂದು ಬರೀರಿ ಇವಾಗ ನಿಮಗೆ ಯಾವ ತರ ಒಂದು ಬ್ಲೂ ಪ್ರಿಂಟ್ ನ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೀನಿ ಲೈವ್ ಆಗಿ ಒಂದು ಡೆಮೋ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಇವಾಗ ಇಲ್ಲಿ ನೋಡ್ತಾ ಇದೀರಾ ಫಸ್ಟ್ ಇಲ್ಲಿ ಟೈಟಲ್ ಅಂತ ಇದೆಯಲ್ಲ ಇಲ್ಲಿ ನೀವೇನು ಮಾಡಿ ಅಂದ್ರೆ ಒಂದು ಸಬ್ಜೆಕ್ಟ್ ನೇಮ್ ಅಂತ ಬರೀರಿ ಸಬ್ಜೆಕ್ಟ್ ನೇಮ್ ಅಂತ ಬರ್ದಾದ್ಮೇಲೆ ಏನ್ ಮಾಡಿ ಅಂದ್ರೆ ಕೆಳಗಡೆ ಏನ್ ಮಾಡಿದ್ರೆ ಈ ವರ್ಷ ಇಷ್ಟೊಂದು ಚಾಪ್ಟರ್ಸ್ ಇದೆ ಅದನ್ನ ಒಂದು ಸೀರಿಯಲ್ ನಂಬರ್ ಹಾಕಿ ಒಂದು ಲಿಸ್ಟ್ ಔಟ್ನ ಮಾಡಿ ಲಿಸ್ಟ್ ಔಟ್ನ ಮಾಡೋದ್ಮೇಲೆ ಏನ್ ಮಾಡಿ ಅಂದ್ರೆ ಒಂದು ನಾಲ್ಕು ಕಾಲಮ್ ಹಾಕಿ ಒಂದು ಪಾರ್ಟ್ ಎ ಪಾರ್ಟ್ ಬಿ ಮತ್ತು ಒಂದು ಪಾರ್ಟ್ ಸಿ ಮತ್ತೆ ಒಂದು ಪಾರ್ಟ್ ಡಿ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದ್ರೆ ಮತ್ತೆ ನಿಮ್ಗೆ ಗೊತ್ತಾಗೋದು ಯಾವ ಥರ ಇದೊಂದು ಮಾಡೋದು ಅನ್ನೋದನ್ನ ನಂತರ ನೀವೇನು ಮಾಡಿ ಅಂದ್ರೆ ಫಸ್ಟ್ ಒಂದು ಚಾಪ್ಟರ್ಗೆ ಬನ್ನಿ ಫಸ್ಟ್ ಚಾಪ್ಟರ್ಗೆ ಬಂದು ಏನು ಮಾಡಿ ಅಂದರೆ ಕ್ವಶನ್ ಪೇಪರ್ ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರುತ್ತೆ ಫಸ್ಟ್ ಇಂದ ಯಾವ್ದಾರ ಒಂದು ಕ್ವಶನ್ ಬಂದಿದ್ಯಾ ಚಾಪ್ಟರ್ ಚಾಪ್ಟರ್ ಒನ್ನಿಂದ ಬಂದಿಲ್ಲ ಅಂದರೆ ಏನು ಮಾಡಿದ್ರೆ ಕ್ಲಿಕ್ ರೈಟ್ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ ಖಾಲಿ ಬಿಡಿ ಸ್ಪೇಸ್ನ ಬಂದಿದ್ರೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇವಾಗ ಸೆಕೆಂಡ್ ಮೇನಲ್ಲಿ ಚೆಕ್ ಮಾಡ್ತೀರಾ ಫಸ್ಟ್ ಚಾಪ್ಟರ್ ಇಂದ ಯಾವ್ದು ಒಂದು ಕ್ವಶನ್ ಕೊಟ್ಟವ್ರ ಅಂತ ಚೆಕ್ ಮಾಡಾದ್ಮೇಲೆ ಮೇಲೆ ಕೊಟ್ಟಿರ್ತಾರೆ ಕೊಟ್ಟಾದ್ಮೇಲೆ ನೀವು ಏನು ಮಾಡ್ತೀರ ಅಂದರೆ ರೈಟ್ ಕ್ಲಿಕ್ ಮಾರ್ಕ್ನ ಹಾಕ್ತೀರಾ ಟೂ ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಆ ಚಾಪ್ಟರ್ ಇಂದಂತ ನಿಮ್ಗೆ ಒಂದು ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದ್ರೆ ಪಾರ್ಟ್ಸ್ ಇಂದ ಚೆಕ್ ಮಾಡ್ತೀರಾ ತ್ರೀ ಮಾರ್ಕ್ಸ್ ಯಾವ್ದು ಒಂದು ಕ್ವಶನ್ ಬಂದಿದೆಯಾ ಆ ಚಾಪ್ಟರಿಂದ ಅಂತ ಚಾಪ್ಟರ್ ಒಂದ ಯಾವ್ದು ಬಂದಿರಲ್ಲ ಖಾಲಿ ಬಿಡ್ತೀರಾ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಒಂದು ಪಾರ್ಟ್ ಡಿ ಬರ್ತೀರಾ ಪಾರ್ಡ್ ಡಿ ಚೆಕ್ ಮಾಡ್ತೀರಾ ಆ ಒಂದು ಚಾಪ್ಟರ್ ಇಂದ ಒಂದು ಫೈವ್ ಮಾರ್ಕ್ಸ್ ಕ್ವಶನ್ ಬಂದಿದೆ ಅಂತ ಚೆಕ್ ಮಾಡ್ತಾರೆ ಬಂದಿದೆ ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಪಾರ್ಟಿ ಡಿ ಒಂದು ಆಪ್ಷನ್ ಅಲ್ಲಿ ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಟ್ಯಾಬಲ್ ನೀವು ಕ್ಲಿಕ್ ನಾ ಮಾಡ್ತೀರಾ ಅಂದ್ರೆ ರೈಟ್ ಕ್ಲಿಕ್ ನ ಹಾಕ್ತೀರಾ ಇವಾಗ ನೀವು ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಟೂ ಪ್ಲಸ್ ಫೈವ್ ನ ಆಡ್ ಅಪ್ ಮಾಡ್ತೀರಾ ಟೋಟಲ್ ಮಾರ್ಕ್ಸ್ ಚಾಪ್ಟರ್ ಇಂದ ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೆವೆನ್ ಮಾರ್ಕ್ಸ್ ಬರ್ತಿದೆ ಈ ಒಂದು ಸೆವೆನ್ ಮಾರ್ಕ್ಸ್ ನ ಯಾವ ತರ ಒಂದು ಸ್ಪ್ಲಿಟ್ ಮಾಡಿರ್ತಾರೆ ಅನ್ನೋದು ಕೂಡ ಇವಾಗ ನಿಮ್ಗೆ ಗೊತ್ತಾಗಿದೆ ಟೂ ಪ್ಲಸ್ ಫೈವ್ ಆಗಿ ಸ್ಪ್ಲಿಟ್ ನ ಮಾಡಿದರೆ ಟೋಟಲ್ ಸೆವೆನ್ ಮಾರ್ಕ್ಸ್ ಬರುತ್ತೆ ಒಂದು ಚಾಪ್ಟರ್ ಓದಿದ್ರೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಈ ತರ ಒಂದು ನೀವು ಒಂದು ಬ್ಲೂ ಪ್ರಿಂಟ್ ನ ಮಾಡಬಹುದಾಗಿರುತ್ತೆ ಈ ಒಂದು ಬ್ಲೂ ಪ್ರಿಂಟ್ ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ ಇಲ್ಲೊಂದು ಕ್ಲಿಯರ್ ಕಟ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ಯಾಕೆ ಅಂದ್ರೆ ಇಲ್ಲಿ ಒಂದು ಸಬ್ಜೆಕ್ಟ್ ಓದಿರಲ್ಲ ಕೆಲವರು ಒಂದು ಕೆಲವರು ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಅರ್ಧ ಸಬ್ಜೆಕ್ಟ್ ಓದಿರ್ತಾರೆ ಫುಲ್ ಪೋಸ್ಟ್ ಓದಿರಲ್ಲ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬ್ಲೂ ಪ್ರಿಂಟ್ ಮಾಡಕ್ಕೆ ಯಾರು ಇವಾಗಲೇ ಆಲ್ಮೋಸ್ಟ್ ಪ್ರಿಪೇರ್ ಆಗಿದಾರೆ ಎಕ್ಸಾಮ್ ಗೆ ಅವ್ರಿಗೆ ಒಂದು ಬ್ಲೂ ಪ್ರಿಂಟ್ ಮಾಡಿ ಯಾವ ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೀವು ಕೂಡ ತಿಳ್ಕೊಬೋದಾಗಿರುತ್ತೆ ನಿಮ್ಗೆ ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ ಬ್ಲೂ ಪ್ರಿಂಟ್ ನೋಡ್ಕೊಂಡು ಓದೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಯಾವ ಚಾಪ್ಟರ್ ಇಂದ ಎಷ್ಟು ಓದಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತೆ ಯಾವ ಮೈನ್ ಅಟೆಂಡ್ ಮಾಡ್ಬೋದು ಯಾವ ಮೈನಲ್ಲಿ ನಿಮಗೆ ಯಾವ ತರ ಒಂದು ಮಾರ್ಕ್ಸ್ ಆಗುತ್ತೆ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆನೋ ಒಂದು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಇಲ್ಲಿ ಒಂದು ಇನ್ನೊಂದು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮಾಡೋದ್ ಕೋಶ್ ಪೇಪರ್ ಅಲ್ಲಿ ಏನೋ ಮಾರ್ಕ್ಸ್ ಅಲೋಟ್ ಆಗಿ ಡಿವೈಡ್ ಮಾಡಿರ್ತಾರೆ ರೀತಿ ನಿಮ್ಗೆ ಏನ್ ಮಾಡ್ತಾರೆ ಫೈನಲ್ ಎಕ್ಸಾಮ್ ಕೂಡ ಅದೇ ರೀತಿ ಮಾರ್ಕ್ಸ್ ಡಿವೈಡ್ ಆಗುತ್ತೆ ಜಸ್ಟ್ ಒನ್ ಆರ್ ಟು ಮಾರ್ಕ್ಸ್ ನಿಮಗೆ ವೇರಿ ಆಗುತ್ತೆ